ನಿನ್ನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರ ನೆನಪಿದೈತೆ ಜಯರತ್ನ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದೋ ಮನೆತನವೋ ದಾನವೇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುಗಳು ಇಳೆ ಭೇದ ಭಾವವೇ ತಿಳಿಯದಿರೋ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ರೇಣುಕಪ್ಪ ಅಂತ ಹೇಳಿ. ನಿಮ್ಮ ತಂದೆ ತಾಯಿ ಹೆಸರು ಸರ್? ತಾತಯ್ಯ. ಲೇಟ್ ಆಗಿದ್ದಾರೆ. ತಾಯಿ? ತಾಯಿ ರೇವಮ್ಮ. ಈ ಬಾರಿ ಚುನಾವಣೆಯಲ್ಲಿ ಗೆದ್ದಿರೋದು ನಿಮ್ಗೆ ಯಾವ ರೀತಿ ಸಂತೋಷ ನೀಡ್ತಾ ಇದೆ ಸರ್? ಊರಿನ ಜನಗಳು ಓಟ್ ಹಾಕಿ ಗೆಲ್ಸಿದ್ದಾರೆ. ಏನೋ ಊರಿಗೆ ಒಂದು ಒಳ್ಳೇದು ಮಾಡ್ಬೇಕು ಅಂತ ಆಸೆ ಐತೆ. ನಿಮ್ಮ ವಿದ್ಯಾಭ್ಯಾಸ ಏನ ಸರ್? ಸರ್, 8th ಪಾಸ್ ಆಗಿದ್ದೀನಿ. ನೀವು ಹುಟ್ಟಿ ಬೆಳೆದ ಸ್ಥಳ? ಸ್ಥಳ ಇದೆ, ನಡಲ್ಪಾಳ್ಯ ಗ್ರಾಮ. ಟೋಟಲ್ ಎಷ್ಟು ಮತಗಳು ತಾಂಡಿದ್ರಿ ಸರ್? 394. ಲೀಡಿಂಗ್? ಲೀಡಿಂಗ್ ಒಂದು 16 ಇರ್ಬೋದು. 16. ಈಗಿನ ಪರಿಸ್ಥಿತಿಗೆ ರಾಜಕೀಯಕ್ಕೆ ವಿದ್ಯಾಭ್ಯಾಸದ ಅವಶ್ಯಕತೆ ಇದೆ ಸರ್? ಇದೆ, ಇದೆ ಸರ್. ಸರ್, ನೀವು ತಾವು ರಾಜಕೀಯಕ್ಕೆ ಪ್ರವೇಶಿಸಿದ ಉದ್ದೇಶ ಏನು ಸರ್? ಅದೇ, ನಮ್ಮೂರಿನ ಜನಗಳಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಒಂದು ಆಸೆಯಿಂದ ಬಂದಿದ್ದೀವಿ. ನೀವು ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಾ? ಬಿಜೆಪಿಯಿಂದ. ನಿಮ್ಮ ಬಿಜೆಪಿಯಲ್ಲಿ ಯಾವ ಗುರುವನ್ನು ಇಷ್ಟಪಡ್ತೀರಾ ಸರ್? ನಮ್ಮ ಲೀಡರು ಅಂತ ಅಂದರೆ ಈಗ ಬೆಟ್ಸಮಣ್ಣವರು, ಆಮೇಲೆ ಗ್ಯಾಶ್ ಬಾಬಣ್ಣರವರು, ಈ ಸಮಯದಲ್ಲಿ ಬಲರಾಮಣ್ಣನವರು, ಈ ಸಮಯದಲ್ಲಿ ಲೋಕಲ್ ಲೀಡರ್ ಬಲರಾಮಣ್ಣ. ಈ ಸಮಯದಲ್ಲಿ ಆ ಗುರುಗಳಿಗೆ ನೀವು ಯಾವ ರೀತಿ ಅಭಿಪ್ರಾಯ ತಿಳಿಸ್ತೀರಾ? ನಿಮ್ಮ ಗುರುಗಳ ಬಗ್ಗೆ ಏನು ಗುಣ ಇಷ್ಟ ಆಗುತ್ತೆ?
ಅದೇ ನಾವು ಹೇಳಿದ ಕೆಲಸಕ್ಕೆ ಸ್ಪಂದಿಸ್ತಾರೆ. ನಾವು ಇಂಥ ಕೆಲಸ ಬೇಕು ಅಂದ್ರೆ ಈಗ ಅವಾಗಲೇ ಮಾಡಿಕೊಡ್ತಾರೆ. ಅದರಿಂದ ಈಗಿನ ಕಾಲಕ್ಕೆ ರಾಜಕೀಯಕ್ಕೆ ಯುವಕರು ಬರ್ತಾ ಇದಾರೆ, ಅವರಿಗೆ ನೀವು ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಾ, ಜವಾಬ್ದಾರಿ ಹೇಳ್ತೀರಾ ಹುಡುಗರಿಗೆ? ಅದೇ ಈ ಊರಿನ ಕೆಲಸ ಮಾಡೋಣ ಅಂತೇಳಿ ನಮ್ಮ ಊರಿನ ಸಂಘದ ಹುಡುಗರು ಇದ್ದಾವೆ, ಅವರಿಗೆ ಹಿಂಗೆ ಹಿಂಗೆ ಹೋಗೋಣ ಹಿಂಗೆ ಮಾಡೋಣ ಅಂತ ಎಲ್ಲ ಹೇಳ್ಕೊಂಡು ಇದು ಮಾಡ್ತೀವಿ ಅಷ್ಟೇ. ಇನ್ನು 4 ವರ್ಷ ಅವಧಿ ಇದೆ, ಆ 4 ವರ್ಷ ಅವಧಿಯಲ್ಲಿ ಇನ್ನು ಯೋಜನೆಗಳು ಯಾಕೆ ಬೇಕು? ಸಿದ್ಧಾಂತ ಇಲ್ಲದಂತ ವೇದಾಂತ ಯಾಕೆ ಬೇಕು? ಮುಂದಿನ ಚುನಾವಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಕಮಲ ಕಮಲ ಕೇಸರಿ ಕಮಲ ಕಟ್ಟುವೆವು ಹೊಸ ಕನ್ನಡ ನಾಡು ನಾವು ಎಂದು ತೊಟ್ಟಿದೆವು ಪಣ ಕನ್ನಡ ಮಣ್ಣ ಮುಟ್ಟಿ ಎಂದು ಪರಿವರ್ತನೆಯ ಬಂಡಿ ಬಂತು ಪರಿವರ್ತನೆಯ ಬಂಡಿ ಇದು ಬದಲಾವಣೆಯ ಬಂಡಿ ಇದು ನವಚೇತನದ ಬಂಡಿ ಪರಿವರ್ತನೆಯ ಬಂಡಿ ಮತ್ತು ಪರಿವರ್ತನೆಯ ಬಂಡಿ ಇದು ಬದಲಾವಣೆಯ ಬಂಡಿ ಇದು ನವಚೇತನದ ಬಂಡಿ ಪರಿವರ್ತನೆಯ ಬಂಡಿ ಮತ್ತು ಪರಿವರ್ತನೆಯ ಬಂಡಿ ಇದು ಬದಲಾವಣೆಯ ಬಂಡಿ ಇದು ನವಚೇತನದ ಇಟ್ಕೊಂಡಿದ್ದೀರಾ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ? ನಮ್ಮೂರಿನಲ್ಲಿ ಸಿಸಿ ರಸ್ತೆ ಮತ್ತು ಬಾಕ್ ಚರಂಡಿ, ಆಮೇಲೆ ಮನೆ ಮನೆಗೂ ನೆಲ್ಲಿ, ಪ್ರಧಾನ ಮಂತ್ರಿ ಜನ್ಧನ್ ಜಲ್ಜೀವನ್ ಮಿಷನ್ ಇದರಿಂದ ಮನೆ ಮನೆಗೂ ನೆಲ್ಲಿ ಕೊಡಬೇಕು ಅಂತೇಳಿ ಅಪೇಕ್ಷೆ ಐತೆ. ಈಗೊಂದಿಷ್ಟು ಸಿಸಿ ರಸ್ತೆ ಬರೋಂತ ಮೂಮೆಂಟ್ ಐತೆ, ಮಾಡ್ಬೇಕು ನಮ್ಮೂರಿನ ಅಭಿವೃದ್ಧಿ. ಸ್ವಚ್ಛತೆ ನೀರಿನ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ? ಊರಿಗೆ ನೀರಿಗೆ ಸೌಕರ್ಯ ಐತೆ, ನೀರಿಗೇನು ಯಾರು ಕೆಳಗಿಲ್ಲ. ಆಮೇಲೆ ಈಗ ಜಲ್ಜೀವನ್ ಮಿಷನ್ ಇದರಿಂದ ಮನೆ ಮನೆಗೂ ನೆಲ್ಲಿ ಕೊಡ್ಬೇಕು ಅಂತ ಬತ್ತೈತೆ, ಇನ್ನೊಂದು 2-3 ತಿಂಗಳೊಳಗೆ ಅದನ್ನ ಮಾಡ್ತೀವಿ. ರಾಜಕೀಯ ಹೊರತುಪಡಿಸಿ ಸಂಘ ಸಂಸ್ಥೆಗಳಲ್ಲಿ ಎಲ್ಲಾದ್ರೂ ಗುರುತಿಸ್ಕೊಂಡಿದ್ದೀರಾ ಬೇರೆ ಸಂಘ ಸಂಸ್ಥೆಗಳು ಇರ್ತಾವ? ಅದೇ ನಮ್ಮ ತಿಗಡ್ರು ಸಂಘದಿಂದ, ಆಮೇಲೆ ನಮ್ಮ ಇದು ನಮ್ಮ ಪಾರ್ಟಿ ಆಫೀಸಿಂದ. ರಾಜಕೀಯದಲ್ಲಿ ಇದೇ ತರ ಮುಂದೆ ಇಚ್ಛಾಶಕ್ತಿ ಇದೆ ಸರ್ ಮುಂದುವರಿಯಕ್ಕೆ ರಾಜಕೀಯವಾಗಿ? ನೋಡೋಣ, ಮುಂದಿನ ಅಭಿಪ್ರಾಯ ನಮಗೆ ಗೊತ್ತಿಲ್ಲ, ಈಗ್ಗೆ ಜನಗಳ ತೀರ್ಮಾನ. ಕೊರೋನಾದ ಬಗ್ಗೆ ಜನರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಿದ್ರೆ? ಅದು ನಾವು ಮನೆ ಮನೆಗೂ ಹೋಗಿ ಯಾರಿಗೆ ಇದೈತೆ ಅಂತೇಳಿ ನಮ್ಮ ಆಶಾ ಕಾರ್ಯಕರ್ತರ ಜೊತೆಲಿ ಹೋಗಿ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಅವಾಗೆಲ್ಲ ಸಖತ್ತಾಗಿ ಓಡಾಡಿದೀವಿ, ನಮ್ಮ ಪಂಚಾಯತಿನೇ ಸಖತ್ತಾಗಿ ಫೇಮಸ್ ಆಗಿತ್ತು. ಈಗ ನಿಮ್ಮೂರಿನ ಶಾಲೆ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಮಕ್ಕಳಿಗೆ ಆಗಲಿ, ಒಂದು ಕೊಠಡಿ ಆಗಲಿ, ವಿದ್ಯಾಭ್ಯಾಸಕ್ಕೆ ಆಗಲಿ, ಯಾವ ರೀತಿ ನೀವು ಒತ್ತು ಕೊಟ್ಟು ಮುನ್ನಡೆಸ್ತಾ ಇದ್ದೀರಾ? ನಮ್ಮ ಸ್ಕೂಲ್ ಬಗ್ಗೆ ಅಂದರೆ ನಮಗೆ ಜವಾಬ್ದಾರಿಯಿಂದ ಓಡಾಡ್ತಿರ್ತೀವಿ, ಹಂಗಾಗಿ ಮನೆಗೆಲ್ಲ ಕೆಲಸಗಳನ್ನೆಲ್ಲ ಮಾಡ್ತೀವಿ, ನಮ್ಮ ಸ್ಕೂಲ್ ಬಗ್ಗೆ ಕಾಳಜಿ ಇದೆ. ರಾಜಕೀಯ ಜೀವನ ತೃಪ್ತಿ ತಂದಿದೆ 1 ವರ್ಷದಿಂದ? ಆಯ್ತು 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 ತಂದಿದೆ ತಂದಿದೆ, ನಾವು ಆದಷ್ಟು ಕೆಲಸಗಳು ಮಾಡಿಸ್ತಾ ಇದ್ದೀವಿ. ನಿಮ್ಮ ಗೆಲುವಿಗೆ ಕಾರಣರಾದಂತ ಮತದಾರ ಬಂಧುಗಳಿಗೆ ಈ ಸಮಯದಲ್ಲಿ ಯಾವ ರೀತಿ ಅಭಿನಂದಿಸ್ತೀರ? ಅಭಿನಂದನೆ ನಮ್ಮ ಕೆಲಸದ ಮುಖಾಂತರ ತೋರಿಸ್ತೀವಿ. ಇದೇ ರೀತಿ ನಿಮ್ಮ ರಾಜಕೀಯ ಭವಿಷ್ಯ ಮುಂದುವರಿಯಲಿ ಅಂತ ಆಶಿಸುತ್ತಾ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಸರಿ, ಧನ್ಯವಾದ.